ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ರಾಜಾಗ್ನೆಯು ಸುವರ್ಣ ಸೂತ್ರವು ರಿಪ್ರಿಂಟ್ಸ್ ಪುಟ ಟೂ ಫೈವ್ ನೈನ್ ಪುಟದ ಸಂಖ್ಯೆ ಎಪ್ಪತ್ತೆರಡು ಎಪ್ಪತ್ತ ಮೂರು ಆತನು ಏಸು ಕ್ರಿಸ್ತನ ಮೂಲಕ ತನಗೆ ಸಮರ್ಪಕವಾದದ್ದನ್ನು ನಮ್ಮಲ್ಲಿ ನಡೆಸಲಿ ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ ಅಂತು ಎನ್ನುವ ಶಬ್ದವು ಇದಕ್ಕೂ ಮತ್ತು ಪಾಠದಲ್ಲಿ ಮೊದಲು ಹೇಳಿರುವ ಗುಣಲಕ್ಷಣಗಳಿಗೂ ಇರುವ ಸಂಬಂಧವನ್ನು ತೋರಿಸುತ್ತದೆ ಇದು ಒಂದು ಪರೀಕ್ಷೆಯ ನಿಯಮದಂತಿದ್ದು ಈ ಮೂಲಕವಾಗಿ ನಾವು ಇತರರಲ್ಲಿರುವ ಉದ್ದೇಶ ಪ್ರೇರಣೆಗಳ ವಿಷಯದಲ್ಲಿ ಯಾವಾಗ ಮತ್ತು ಎಷ್ಟರ ಮಟ್ಟಿಗೆ ತಪ್ಪಾದ ತೀರ್ಮಾನಗಳನ್ನು ತೆಗೆದುಕೊಂಡಿರುವೆವೆಂಬುವುದನ್ನು ಮತ್ತು ಅಧಿಕ ಪ್ರಸಂಗತನದಿಂದ ಅವರ ಕಣ್ಣಿನಲ್ಲಿರುವ ರವಿಯನ್ನು ತೆಗೆಯುವ ಬಹು ಸೂಕ್ಷ್ಮವಾದ ಕಾರ್ಯವನ್ನು ಮಾಡಲು ಯತ್ನಿಸುತ್ತಿರುವುದನ್ನು ಗ್ರಹಿಸಿಕೊಳ್ಳಬಹುದು ಆದುದರಿಂದ ಈ ವಚನವನ್ನು ಸುವರ್ಣ ನಿಯಮ ಎಂದು ತಿಳಿಯಲಾಗಿರುವುದು ಈ ನಿಯಮವನ್ನು ತನ್ನ ಜನರಿಗೆ ತಮ್ಮ ಜೀವಿತದ ಎಲ್ಲ ನಡವಳಿಕೆಗಳಲ್ಲಿ ವಿಶೇಷವಾಗಿ ಸಹೋದರರ ಸಂಬಂಧದಲ್ಲಿ ಅವರೊಡನೆ ವರ್ತಿಸುವಾಗ ಬಳಸಿಕೊಳ್ಳಬೇಕೆಂದು ದೇವರು ಬಯಸುವನು ನಾವು ಇತರರಲ್ಲಿ ದೋಷವನ್ನು ಹುಡುಕುವ ಅಥವಾ ಕಳಂಕವಿರುವುದನ್ನು ಹಿಡಿಯುವ ಪ್ರವೃತ್ತಿಯುಳ್ಳವರಾದಲ್ಲಿ ಇತರರನ್ನು ಖಂಡಿಸುವ ಇತರರ ದೋಷಗಳ ಬಗ್ಗೆ ಟೀಕೆ ಮಾಡುವ ಅಥವಾ ಅವರನ್ನು ನಿಷ್ಠೂರವಾಗಿ ಕಾಣುವ ಪ್ರವೃತ್ತಿಯುಳ್ಳವರಾಗಿದ್ದಲ್ಲಿ ನಾವು ಹೀಗೆ ಮಾಡುವುದರ ಇಲ್ಲವೇ ಯೋಚಿಸುವುದರ ಔಚಿತ್ಯ ಅಥವಾ ಅನೌಚಿತ್ಯದ ವಿಷಯವಾಗಿ ನಾವು ಈ ಪ್ರಶ್ನೆಯನ್ನು ನಮ್ಮಲ್ಲಿ ಹಾಕಿಕೊಳ್ಳುವುದರ ಮೂಲಕವಾಗಿ ಸಾಮಾನ್ಯವಾಗಿ ಇದನ್ನು ಅರಿತುಕೊಳ್ಳಬಹುದು ನಾನು ಅವನೇ ಆದಲ್ಲಿ ಅಥವಾ ಅವನು ನಾನೇ ಆದಲ್ಲಿ ನಾನು ಆ ಸಹೋದರನು ನನ್ನ ವಿಷಯವಾಗಿ ಹೀಗೆ ಮಾಡುವುದಾಗಲಿ ಹೇಳುವುದಾಗಲಿ ಇಲ್ಲವೇ ಆಲೋಚಿಸುವುದಾಗಲಿ ಇಚ್ಛಿಸುವನೇನು ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಿದಾಗ ಸಾಧಾರಣವಾಗಿ ಇದು ಒಂದು ಮಾರ್ಗದರ್ಶಿಯಾಗುತ್ತದೆ ಆದರೂ ಕರ್ತನ ಜನರು ನಿಂದನೆ ಮಾಡಲು ಕೆಟ್ಟದ್ದಾಗಿ ಮಾತನಾಡಲು ಹರಟೆ ಮಾಡಲು ಒಂದು ನೆಪವನ್ನು ಹುಡುಕುವುದರಲ್ಲಿ ಉತ್ಸುಕರಾದಂತೆ ಕಂಡುಬಂದಿರುವ ನಿದರ್ಶನಗಳನ್ನು ನಾವು ತಿಳಿದಿದ್ದೇವೆ ಅವರು ಸುವರ್ಣ ನಿಯಮವನ್ನು ನಿಯಮವನ್ನು ನೆನೆಯುವವರಾದರು ಮತ್ತು ಅದಕ್ಕೆ ವಿಧೇಯರಾಗಲು ಅಂತರ್ಯದಲ್ಲಿ ಇಚ್ಛಿಸಿದರು ಈ ನಿಯಮವನ್ನು ಉಲ್ಲಂಘನೆ ಮಾಡಲು ತಮ್ಮ ವಿಷಯದಲ್ಲಿ ಕೆಲವು ವಿಧವಾದ ನೆಪಗಳನ್ನು ಕಂಡುಕೊಂಡಿರುವರು ಪ್ರಿಯ ಸಹೋದರರೇ ನಾವು ದೇವರ ವಾಕ್ಯವನ್ನು ಮೋಸಕರವಾಗಿ ಬಳಸದಂತೆಯೂ ಅದರ ನಿಜವಾದ ಪ್ರಾಮುಖ್ಯತೆಯ ವಿಷಯದಲ್ಲಿ ನಾವು ಕುರುಡಾಗಿ ನಮ್ಮನ್ನು ನಾವೇ ಮೋಸಗೊಳಿಸಿಕೊಳ್ಳದಂತೆಯೂ ನಾವು ನಮ್ಮ ಮನಸಾಕ್ಷಿಯನ್ನು ದುರ್ಬಲಗೊಳಿಸಿ ಅದನ್ನು ಹಾಳು ಮಾಡಿಕೊಳ್ಳದಂತೆಯೂ ಕರ್ತನ ನಿಯಮವನ್ನು ಹೇಗೆ ನಿಭಾಯಿಸಬೇಕೆಂಬ ವಿಷಯದಲ್ಲಿ ಬಹು ಜಾಗರೂಕರಾಗಿರೋಣ ಹೀಗೆ ನಾವು ಪವಿತ್ರಾತ್ಮ ದಾನಕ್ಕಾಗಿ ಮಾಡುವ ನಮ್ಮ ಪ್ರಾರ್ಥನೆಗೆ ಅಡ್ಡಿಯನ್ನು ತಂದುಕೊಳ್ಳದಿರೋಣ ಏಕೆಂದರೆ ಪವಿತ್ರಾತ್ಮವು ನಮ್ಮ ಹೃದಯಕ್ಕೆ ಹರಿದು ಬರುವುದು ಪವಿತ್ರಾತ್ಮ ದಾನಕ್ಕಾಗಿ ನಾವು ಮಾಡುವ ನಮ್ಮ ಪ್ರಾರ್ಥನೆಗೆ ಅಡ್ಡಿಯನ್ನು ತಂದುಕೊಳ್ಳದಿರೋಣ ಏಕೆಂದರೆ ಪವಿತ್ರಾತ್ಮವು ನಮ್ಮ ಹೃದಯಕ್ಕೆ ಹರಿದು ಬರುವುದು ಆ ಮಾರ್ಗವು ತೆರೆಯಲ್ಪಟ್ಟಾಗ ಮಾತ್ರ ಮತ್ತು ಈ ಸುವರ್ಣ ನಿಯಮವನ್ನು ಸತತವಾಗಿ ಪೂರ್ಣ ರೀತಿಯಲ್ಲಿ ಕೈಗೊಂಡು ನಡೆದಾಗ ಮಾತ್ರ ಆ ಮಾರ್ಗವು ತೆರೆಯಲ್ಪಡುವುದು ಈ ಸುವರ್ಣ ನಿಯಮವು ಮತ್ತು ಎಲ್ಲ ಪಾಠಗಳು ಬಹು ಹೊಸದಾಗಿ ಕಾಣುವುದಕ್ಕೆ ಕಾರಣ ಈ ದಿವ್ಯ ಬೋಧಕನು ಇದನ್ನು ಹಿಂದೆಂದೂ ಇಲ್ಲದಂಥ ಸ್ಪಷ್ಟವಾದ ರೀತಿಯಲ್ಲಿ ಹಾಗೂ ಸೂಕ್ಷ್ಮವಾದ ಬೆಳಕಿನಲ್ಲಿ ವಿವರಣೆ ಮಾಡಿರುವುದು ಹೀಗಿದ್ದರೂ ಇವುಗಳು ಮೋಶಿಯ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ಮೂಲಕ ದೇವರು ಮಾಡಿರುವ ಉಪದೇಶಗಳ ತಾತ್ಪರ್ಯ ಅಥವಾ ಸಾರಾಂಶವಾಗಿದ್ದವು